ಗೈಸ್, ಇಲ್ಲಿ ನನ್ನ ಹತ್ರ ಒಂದು 14 ಮಾರ್ಕ್ಸ್ ಕ್ವಶನ್ ಇದೆ. ಇದು ಪೇ ಬ್ಯಾಕ್ ಪೀರಿಯಡ್ ಅಲ್ಲಿ ಈ ಕ್ವಶನ್ ಓದಿದ್ರೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗಲ್ಲ, ಆದ್ರೂ ನಾನು ಅರ್ಥ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮಾಡಿಸೋದಕ್ಕೆ. ಫಸ್ಟ್ ಕ್ವಶನ್ ಓದ್ಬಿಡೋಣ. ಭೂಷಣ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಈಸ್ ಪ್ಲಾನಿಂಗ್ ಟು ಇಂಟ್ರೊಡ್ಯೂಸ್ ಮೆಕನೈಸೇಷನ್ ಟು ರೀಪ್ಲೇಸ್ ಲೇಬರ್ ಫೋರ್ಸ್. ಅರ್ಥ ಏನ್ ಗೊತ್ತಾ, ಭೂಷಣ್ ಎಲೆಕ್ಟ್ರಾನಿಕ್ಸ್ ಕಂಪನಿ ಅವರು ಓಕೆನಾ, ಲೇಬರ್ ಮಾಡ್ತಾ ಇದ್ದ ಕೆಲಸನ ಲೇಬರ್ ನ ತೆಗೆದಾಕ್ಬಿಟ್ಟು ಓಕೆನಾ ಒಂದು ಮಷೀನ್ ಅನ್ನ ಹಾಕಿದ್ರೆ ಅವ್ರಿಗೆ ಹೆಚ್ಚು ಲಾಭ ಬರುತ್ತಾ, ಅಥವಾ ಲೇಬರ್ ನ ಇಟ್ಕೊಂಡೇ ಮಾಡಿದ್ರೆ ಹೆಚ್ಚು ಲಾಭ ಬರುತ್ತಾ ಅನ್ನೋ ಒಂದು ಕ್ವಶನ್ ಗೆ ಅವ್ರಿಗೆ ಆನ್ಸರ್ ಸಿಕ್ಕಿಲ್ಲ. ಈಗ ಲೇಬರ್ ನ ತೆಗೆದ್ಬಿಟ್ಟು ಮಷೀನ್ ಹಾಕಿದ್ರೆ ಏನೇನ್ ಪ್ರಯೋಜನ ಆಗುತ್ತೆ, ಏನೇನ್ ಅದರಿಂದ ಲಾಭ ಬರುತ್ತೆ, ಅದರಿಂದ ಏನೇನ್ ಖರ್ಚುಗಳಾಗುತ್ತೆ ಅನ್ನೋದನ್ನ ಕೊಟ್ಟಿದ್ದಾನೆ. ಟೂ ಆಲ್ಟರ್ನೇಟಿವ್ಸ್ ಆರ್ ಅವೈಲಬಲ್, ಅಡ್ವೈಸ್ ದ ಮ್ಯಾನೇಜ್ಮೆಂಟ್ ಟು ಸೆಲೆಕ್ಟ್ ಮಷೀನ್ ಅಂಡ್ ದ ಪೇ ಬ್ಯಾಕ್ ಪೀರಿಯಡ್ ಮೆಥಡ್. ಕಾಸ್ಟ್ ಆಫ್ ಮಷೀನ್ 50,000 and 40,000. ಎಸ್ಟಿಮೇಟೆಡ್ ಲೈಫ್ ಆಫ್ ಮಷೀನ್ ಈಸ್ 10 years and 8 years. ಎಸ್ಟಿಮೇಟೆಡ್ ಸ್ಕ್ರಾಪ್ ಸೇವಿಂಗ್ಸ್ ಪರ್ ಇಯರ್ ಈಸ್ 1,000. ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಪರ್ ಆನಮ್ ಈಸ್ 2,000 and 3,000. ಮೇಂಟೆನೆನ್ಸ್ ಕಾಸ್ಟ್ ಪರ್ ಆನಮ್ ಈಸ್ 2,500 and 3,100. ಅಡಿಷನಲ್ ಕಾಸ್ಟ್ ಆಫ್ ಸೂಪರ್ವಿಷನ್ 1,500 and 2,000. ಎಸ್ಟಿಮೇಟೆಡ್ ಸೇವಿಂಗ್ಸ್ ಇನ್ ವೇಜಸ್ ಈಸ್ 10,000 and 12,500. ಡಿಪ್ರಿಸಿಯೇಷನ್ ವಿಲ್ ಟೇಕನ್ ಆನ್ ಸ್ಟ್ರೈಟ್ ಲೈನ್ ಬೇಸಿಸ್ ಅಸ್ಯೂಮಿಂಗ್ ಟ್ಯಾಕ್ಸ್ ರೇಟ್ ಈಸ್ 50% ಅಂತ ಹೇಳಿದ್ದಾರೆ. ಓಕೆನಾ, ಈಗ ನಾವು ಇಷ್ಟನ್ನು ಮಾಡಬೇಕು, ಮಾಡೋಣ ಇಲ್ಲ ಅಂತ ಹೇಳ್ತಾ ಇದ್ದ, ಖಂಡಿತ ಅವೆಲ್ಲ ಕೂಡ ಸಾಲ್ವ್ ಮಾಡೋಣ. ಆದ್ರೆ ನನಗೆ ನಿಮ್ಗೆಲ್ಲ ನಾನು ಒಂದು ಪಾಯಿಂಟ್ ಹೇಳ್ಬೇಕು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಏನದು ಅಂತ ಹೇಳಿದ್ರೆ, ಸರ್ ನೆಟ್ ಕ್ಯಾಶ್ ಇನ್ಫ್ಲೋ ಅಂದ್ರೆ ಏನು? ಏನಿದು ನೆಟ್ ಕ್ಯಾಶ್ ಇನ್ಫ್ಲೋ? ನೆಟ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳಿದ್ರೆ ನಮ್ಗೆ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ನಮ್ಗೆ ಸಪೋಸ್ ಪ್ರಾಫಿಟ್ ಓಕೆನಾ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಕೊಟ್ಟಿರ್ತಾರೆ ಅಂತ ಅನ್ಕೋಣ. ಏನೇನ್ ಕೊಟ್ಟಿರ್ತಾರೆ? ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್. ನಮ್ಗೆ ಏನ್ ಪ್ರಾಫಿಟ್ ಬಂದಿರುತ್ತೆ ಆ ಪ್ರಾಫಿಟ್ ಅಲ್ಲಿ ನಮ್ಗೆ ಡಿಪ್ರಿಸಿಯೇಷನ್ ಮತ್ತೆ ಟ್ಯಾಕ್ಸ್. ಸಿ ನೆಟ್ ಕ್ಯಾಶ್ ಇನ್ಫ್ಲೋ ಅಂದ್ರೆ ಏನಪ್ಪಾ ಅಂದ್ರೆ, ಕಂಪನಿ ಪ್ರಾಫಿಟ್ ಅರ್ನ್ ಮಾಡುತ್ತೆ, ಆ ಪ್ರಾಫಿಟ್ ಅಲ್ಲಿ ಡಿಪ್ರಿಸಿಯೇಷನ್ ಮತ್ತೆ ಟ್ಯಾಕ್ಸ್ ಅನ್ನ ಮೈನಸ್ ಮಾಡೋದಕ್ಕೆ ಮುಂಚೆ ಬಂದಿರತಕ್ಕಂಥದ್ದನ್ನ ನಾವು ಏನಂತ ಹೇಳ್ತೀವಿ, PBDT ಅಂತ ಕರಿತೀವಿ. PBDT ಅಂದ್ರೆ ಏನು? ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್. ಮೊದಲು ಇದರಲ್ಲಿ ಏನ್ ಮೈನಸ್ ಮಾಡ್ತೀವಿ ಅಂದ್ರೆ, ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡ್ತೀವಿ. ಏನ್ ಮೈನಸ್ ಮಾಡ್ತೀವಿ? ಡಿಪ್ರಿಸಿಯೇಷನ್ ಮೈನಸ್ ಮಾಡ್ತೀವಿ. ಡಿಪ್ರಿಸಿಯೇಷನ್ ಮೈನಸ್ ಮಾಡಿದ್ಮೇಲೆ ಬರ್ತಕ್ಕಂಥದ್ದನ್ನ PBT ಅಂತ ಹೇಳ್ತೀವಿ, ಅಂದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದರಲ್ಲಿ ಟ್ಯಾಕ್ಸ್ ಅನ್ನ ಮೈನಸ್ ಮಾಡ್ತೀವಿ, ಟ್ಯಾಕ್ಸ್ ಮೈನಸ್ ಮಾಡಿದ್ಮೇಲೆ ಬರ್ತಕ್ಕಂಥದ್ದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ನಮ್ಗೆ ಈ ನೆಟ್ ಕ್ಯಾಶ್ ಇನ್ಫ್ಲೋ ಬೇಕು ಅಂದ್ರೆ, ಇಲ್ಲಿ ಡಿಪ್ರಿಸಿಯೇಷನ್ ಅಮೌಂಟ್ ಎಷ್ಟು ಮೈನಸ್ ಮಾಡಿದ್ವಿ ಅದನ್ನ ನಾವು ಲಾಸ್ಟ್ ಅಲ್ಲಿ ಏನ್ ಮಾಡ್ತೀವಿ? ಆಡ್ ಮಾಡ್ತೀವಿ. ಓಕೆನಾ ಸರ್, ಯಾಕೆ ಸರ್ ಆಡ್ ಮಾಡ್ತೀವಿ? ಇದನ್ನ ನಾವೇನಂತ ಹೇಳ್ತೀವಿ? ನೆಟ್ ಕ್ಯಾಶ್ ಇನ್ಫ್ಲೋ ಅಂತ ಕರಿತೀವಿ. ಸರ್ ಯಾಕೆ ಸರ್ ಡಿಪ್ರಿಸಿಯೇಷನ್ ಆಡ್ ಮಾಡ್ತೀವಿ ಅಂದ್ರೆ, ನೋಡಿ ಡಿಪ್ರಿಸಿಯೇಷನ್ ಅಂದ್ರೆ ಅರ್ಥ ಏನು? ಯಾವ್ದಾದ್ರೂ ಒಂದು ಅಸೆಟ್ ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಯೂಸ್ ಮಾಡಿದಾಗ ಅದರ ಬೆಲೆ ಕಡಿಮೆ ಆಗುತ್ತೆ, ಕಡಿಮೆ ಆದಾಗ ಪ್ರಾಫಿಟ್ ಅಲ್ಲಿ ಅದನ್ನ ಲಾಸ್ ಅಂತ ತೋರಿಸ್ಕೊಳ್ತೀವಿ. ಕರೆಕ್ಟಾ? ನಿಮ್ಗೆ ಲಾಸ್ ಆಗಿರ್ಲಿ ಎಕ್ಸ್ಪೆನ್ಸಸ್ ಆಗಿರ್ಲಿ, ಬೇರೆಯವ್ರಿಗೆ ಕೊಟ್ರೆ ತಾನೇ ಅದು ಲಾಸ್ ಆಗೋದು ಅಥವಾ ಎಕ್ಸ್ಪೆನ್ಸಸ್ ಆಗೋದು? ನಾವ್ ಇಲ್ಲಿ ಯಾರಿಗಾದ್ರೂ ಡಿಪ್ರಿಸಿಯೇಷನ್ ಆಗಿದೆ ಅಂತ ಬೇರೆಯವ್ರಿಗೆ ಯಾರಿಗಾದ್ರು ಕೊಟ್ಟಿರ್ತೀವ? ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡ್ಕೊಂಡು ಅದು ಯಾರ ಹತ್ರ ಇಟ್ಕೊಂಡಿರ್ತೀವಿ? ನಮ್ಮ ಹತ್ರನೇ ಇರುತ್ತೆ. ಅದಕ್ಕೆ ಫಸ್ಟ್ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡ್ತೀವಿ, ನಂತರ ದುಡ್ಡು ನಮ್ಮ ಹತ್ರನೇ, ಆ ಡಿಪ್ರಿಸಿಯೇಷನ್ ದುಡ್ಡು ನಮ್ಮ ಹತ್ರನೇ ಇರೋದ್ರಿಂದ ನಾವು ಆ ಡಿಪ್ರಿಸಿಯೇಷನ್ ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏನ್ ಮಾಡ್ತೀವಿ? ಆಡ್ ಮಾಡ್ಕೊಳ್ತೀವಿ. ಹಾಗಾದ್ರೆ ಒಂದು ವರ್ಷಕ್ಕೆ ಇಷ್ಟು ಕ್ಯಾಶ್ ನಮಗೆ ಆ ಒಂದು ಇನ್ವೆಸ್ಟ್ಮೆಂಟ್ ಇಂದ ದುಡ್ಡು ಬರ್ತಾ ಇದೆ ಅಂತ ಲೆಕ್ಕ. ಅಲ್ಲಿ ಗೊತ್ತೆ, ಇದನ್ನ ನಾವು ಈಗ ಇದರಲ್ಲಿ ತೋರಿಸಬೇಕಾಗುತ್ತೆ. ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಏನಿದು, ಕ್ಯಾಲ್ಕುಲೇಷನ್ ಆಫ್ ಪೇ ಬ್ಯಾಕ್ ಪೀರಿಯಡ್, ಪೇ ಬ್ಯಾಕ್ ಪೀರಿಯಡ್ ಮಾಡಿ. ಇಲ್ಲಿ ಮಷೀನ್ ಎಕ್ಸ್ ಮತ್ತೆ ಮಷೀನ್ ವೈ ಅಂತ ಇದೆ. ಕರೆಕ್ಟಾ? ನೋಡಿ, ಮಷೀನ್ ಎಕ್ಸ್ ಮತ್ತೆ ಮಷೀನ್ ವೈ ನಲ್ಲಿ
ನಮಗ್ ಬೇಕಾಗಿರ್ತಕ್ಕಂಥದ್ದು ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಬೇಕು. ಫಸ್ಟ್ ನಮಗೆ ನೆಟ್ ಪ್ರಾಫಿಟ್ ಎಷ್ಟು ಅಂತ ಬೇಕು ಅಥವಾ ಗ್ರಾಸ್ ಪ್ರಾಫಿಟ್ ಎಷ್ಟು ಅಂತ ಬೇಕು, ಕರೆಕ್ಟಾ? ಈಗ ಪ್ರಾಫಿಟ್ ಹೆಂಗ್ ಬರ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ಇನ್ಕಮ್ಸ್ ಅಂತ ಹಾಕೋಣ. ನೋಡಿ, ಲೇಬರ್ ನ ತೆಗೆದುಬಿಟ್ಟು ಮಷೀನ್ಸ್ ನ ಹಾಕೊಂಡ್ರೆ ನಮಗೆ ಎರಡು ತರದ ಇನ್ಕಮ್ಸ್ ಬರ್ತಾ ಇದೆ. ಒಂದು ಎಸ್ಟಿಮೇಟೆಡ್ ಸ್ಕ್ರಾಪ್ ಸೇವಿಂಗ್ಸ್ ಪರ್ ಇಯರ್ ಅಂತ ಇದೆ. ಏನದು ಎಸ್ಟಿಮೇಟೆಡ್ ಸ್ಕ್ರಾಪ್ ಸೇವಿಂಗ್ಸ್ ಅಂದ್ರೆ ಸ್ಕ್ರಾಪ್ ಸೇವಿಂಗ್ಸ್ ಇಂದ ಓಕೆನಾ, ನಾವು ಲೇಬರ್ ಇಟ್ಕೊಂಡ್ರೆ ಸೇವಿಂಗ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅದೇ ಮಷೀನ್ ಹಾಕೊಂಡ್ರೆ ಸ್ಕ್ರಾಪ್ ಏನಾಗುತ್ತಂತೆ, ಕಡಿಮೆ ಆಗಿ ಅದರಿಂದ ನಮಗೆ ಇನ್ಕಮ್ ಬರುತ್ತೆ. ಎಷ್ಟೆಷ್ಟು ಇದೆಯಪ್ಪ ಅಂದ್ರೆ 1000 ರುಪೀಸ್ ಮಷೀನ್ ಎಕ್ಸ್ ಅಲ್ಲಿ ಇದೆ, ಮಷೀನ್ ವೈ ನಲ್ಲಿ ಎಷ್ಟಿದೆ 1000 ರುಪೀಸ್ ಇದೆ. ಹಾಗೆ ಚೆಕ್ ಮಾಡಿ ಇನ್ನೂ ಏನಾದರೂ ಸೇವಿಂಗ್ಸ್ ಇದೆಯಾ ಅಂದ್ರೆ ಸೇವಿಂಗ್ಸ್ ಇನ್ ವೇಜಸ್ ಇದೆ, ಕರೆಕ್ಟಾ? ಸೇವಿಂಗ್ಸ್ ಇನ್ ವೇಜಸ್ ಮಷೀನ್ ಎಕ್ಸ್ ಅಲ್ಲಿ 10,000 ರುಪೀಸ್ ಇದೆ, ಮಷೀನ್ ವೈ ನಲ್ಲಿ 12,500 ರುಪೀಸ್ ಇದೆ, ಕರೆಕ್ಟ್ ಏನಪ್ಪ? ಹಾಗಾದ್ರೆ ಒಟ್ಟು ನಮಗೆ ಇನ್ಕಮ್ಸ್ ಎಷ್ಟು ಬರ್ತಾ ಇದೆ ಅಂದ್ರೆ 11,000 ಮತ್ತೆ 13,500 ಬರ್ತಾ ಇದೆ, ಕರೆಕ್ಟಾ? ಇದನ್ನ ಟೋಟಲ್ ಇನ್ಕಮ್ಸ್ ಅಂತ ಕರೆಯೋಣ. ಈಗ ಎಕ್ಸ್ಪೆನ್ಸಸ್ ನೋಡೋಣ. ಈ ನಾವು ಲೇಬರ್ ತೆಗೆದಾಕಿ ಮಷೀನ್ಸ್ ಹಾಕ್ಸಿದ್ರೆ ನಮಗೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ ಅಂದ್ರೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್, ಕಾಸ್ಟ್ ಆಫ್ ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಂತ ಇದೆ. ಎಷ್ಟೆಷ್ಟು ಇದೆ ನೋಡಿ, 2,000, 3,000 ಇದೆ, ಕರೆಕ್ಟಾ? ಆಮೇಲೆ ಇನ್ನೇನು ಎಕ್ಸ್ಪೆನ್ಸಸ್ ಇದೆ ನೋಡಿ, ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ, ಕರೆಕ್ಟಾ? ಮೇಂಟೆನೆನ್ಸ್ ಕಾಸ್ಟ್ ಎಷ್ಟಪ್ಪ ಬರುತ್ತೆ, 2,500, 3,100 ಬರ್ತದೆ. ನೆಕ್ಸ್ಟ್ ಇನ್ನೇನಪ್ಪ ಇದೆ, ಅಡಿಷನಲ್ ಕಾಸ್ಟ್ ಆಫ್ ಸೂಪರ್ವಿಷನ್ ಇದೆ, ಕರೆಕ್ಟಾ? ಕಾಸ್ಟ್ ಆಫ್ ಸೂಪರ್ವಿಷನ್ ಎಷ್ಟಪ್ಪ ಬರ್ತಾ ಇದೆ, 1,500 and 2,000 ಬರ್ತಾ ಇದೆ, ಕರೆಕ್ಟಾ? ಕರೆಕ್ಟ್ ಆಗಿದೆ ಸರ್. ಹಾಗಾದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗ್ತಾ ಇದೆ ನೋಡೋಣ. ಟೋಟಲ್ ಎಕ್ಸ್ಪೆನ್ಸಸ್ ಇದು 6,000, ಇದು 8,100, ಇದನ್ನ ಬಿ ಅಂತ ಕರೆಯೋಣ, ಓಕೆನಾ? ಈಗ ನಮಗೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸಸ್ ಎ ಮೈನಸ್ ಬಿ ಅಂತ ಕರೆಯೋಣ, ಓಕೆನಾ? ಎ ಮೈನಸ್ ಬಿ, ಅಲ್ಲಿಗೆ 11,000 ಅಲ್ಲಿ 6,000 ಹೋದ್ರೆ ಎಷ್ಟಪ್ಪ, 5,000. 13,500 ಅಲ್ಲಿ 8,100 ಹೋದ್ರೆ ಎಷ್ಟಪ್ಪ, 5,400, ಕರೆಕ್ಟಾ? ಇದರಲ್ಲಿ ಫಸ್ಟ್ ಏನ್ ಮೈನಸ್ ಮಾಡಬೇಕು, ಡಿಪ್ರಿಸಿಯೇಷನ್ ಮೈನಸ್ ಮಾಡಬೇಕು, ಕರೆಕ್ಟಾ? ಈಗ ಡಿಪ್ರಿಸಿಯೇಷನ್ ಮಾಡಬೇಕು ಅಂದ್ರೆ ಅವನು ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ಕರೆಕ್ಟಾ? ಆದ್ರೆ ನಮಗೆ ಒಂದು ಪಾಯಿಂಟ್ ನ ಕ್ಲಿಯರ್ ಆಗಿ ಹೇಳಿದ್ದಾನೆ ಏನಂತ. ಇದು ಅಳಿಸ್ಬಿಡ್ಲ, ಇದು ಅಳಿಸ್ಬಿಡ್ತೀನಿ ನೋಡಿ. ಡಿಪ್ರಿಸಿಯೇಷನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಹೇಳಿದ್ದಾರೆ, ಕರೆಕ್ಟಾ? ಸ್ಟ್ರೈಟ್ ಲೈನ್ ಮೆಥಡ್ ನೋಡಿ, ಕಾಸ್ಟ್ ಆಫ್ ಅಸೆಟ್ ಆರ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್, ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ನೋಡಿ, ಮಷೀನ್ ಎಕ್ಸ್ ತು ಎಷ್ಟಪ್ಪ ಇದೆ, ಕಾಸ್ಟ್ ಆಫ್ ಮಷೀನ್ 50,000 ಇದೆ, ಅದ್ರದ್ದು ಲೈಫ್ ಎಷ್ಟಪ್ಪ ಇದೆ, 10 ಇಯರ್ಸ್, 5 ಇಯರ್ಸ್, ಅಲ್ಲಿಗೆ ಡಿಪ್ರಿಸಿಯೇಷನ್ ಎಷ್ಟು ಬರ್ತಾ ಇದೆಯಪ್ಪ, 5,000 ರುಪೀಸ್ ಬರ್ತಾ ಇದೆ, ಕರೆಕ್ಟಾ? ಮಷೀನ್ ವೈ ಎಷ್ಟಪ್ಪ ಇದೆ, 40,000 ಇದೆ, ಇದ್ರದ್ದು ಎಸ್ಟಿಮೇಟೆಡ್ ಲೈಫ್ ಎಷ್ಟಪ್ಪ ಇದೆ, 8 ಇಯರ್ಸ್ ಇದೆ, ಅಲ್ಲಿಗೆ ಎಷ್ಟಪ್ಪ ಬರುತ್ತೆ, ಇದು ಕೂಡ 5 ಬರುತ್ತೆ. ಅಲ್ಲಿಗೆ ಮಷೀನ್ ಎಕ್ಸ್ ದು ಮತ್ತೆ ವೈ ದು ಡಿಪ್ರಿಸಿಯೇಷನ್ ಎಷ್ಟೆಷ್ಟು ಬರ್ತಾ ಇದೆ, 5,000 ಬರ್ತಾ ಇದೆ. ಹಾಗಾದ್ರೆ 5,000 ಮೈನಸ್ 5,000 ಮಾಡಿದ್ರೆ ಅಲ್ಲಿಗೆ ಇದೇನಾಯ್ತು, ನಿಲ್ ಆಯ್ತು, ಇದೆಷ್ಟು ಬರ್ತಾ ಇದೆ, ಇದನ್ನೇನಂತ ಕರೆಯೋಣ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಕರೆಕ್ಟಾ? ಇದರಲ್ಲಿ ಎಷ್ಟು ಟ್ಯಾಕ್ಸ್ ಮೈನಸ್ ಮಾಡಬೇಕು ಅಂತ ಹೇಳಿದಾನೆ, 50% ಮಾಡಬೇಕು. ಇಲ್ಲಿ ಪ್ರಾಫಿಟ್ಟೇ ಇಲ್ಲ, ಪ್ರಾಫಿಟ್ ಇದ್ರೆ ಟ್ಯಾಕ್ಸ್ ಕಟ್ತೀರಾ, ಕಟ್ಟಬೇಕು, ಪ್ರಾಫಿಟ್ ಇಲ್ಲ ಅಂದ್ರೆ ಕಟ್ಟಂಗಿಲ್ಲ. ಸೊ ಪ್ರಾಫಿಟ್ ಇಲ್ಲ ಅದಕ್ಕೆ ನಿಲ್ಲು. ಈ 400 ಮೇಲೆ 50% ಎಷ್ಟಪ್ಪ ಆಗುತ್ತೆ, 200 ರುಪೀಸ್ ಆಗುತ್ತೆ. ಹಾಗಾದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಲ್ಲಿ ನಿಲ್ಲು, ಇಲ್ಲಿ 200, ಕರೆಕ್ಟಾ?
ಡಿಪ್ರಿಸಿಯೇಷನ್ ಆಡ್ ಮಾಡಬೇಕು ಕರೆಕ್ಟ್ ಎಷ್ಟೆಷ್ಟು ಆಡ್ ಮಾಡಬೇಕು ಡಿಪ್ರಿಸಿಯೇಷನ್ 5000 ಅಲ್ಲಿಗೆ ನೆಟ್ ಕ್ಯಾಶ್ ಇನ್ಫ್ಲೋ ಎಷ್ಟಪ್ಪ ಬರ್ತಾ ಇದೆ ನೆಟ್ ಕ್ಯಾಶ್ ಇನ್ಫ್ಲೋ 5000 ಅಂಡ್ 5200 ಕರೆಕ್ಟ್ ಏನಪ್ಪ ಈಗ ಪೇ ಬ್ಯಾಕ್ ಪೀರಿಯಡ್ ಮಾಡಬೇಕು ಹೆಂಗ್ ಮಾಡೋದು ಪೇ ಬ್ಯಾಕ್ ಪೀರಿಯಡ್ ಪೇ ಬ್ಯಾಕ್ ಪೀರಿಯಡ್ ಮಾಡೋದು ತುಂಬಾ ಈಸಿ ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಹೌದಾ ಡಿವೈಡೆಡ್ ಬೈ ಆನ್ಯುಯಲ್ ನೆಟ್ ಕ್ಯಾಶ್ ಇನ್ಫ್ಲೋ ಕರೆಕ್ಟಾ ಎಸ್ ಇದೆಯಪ್ಪ ಆನ್ಯುಯಲ್ ಇನ್ಫ್ಲೋ ಕ್ಯಾಶ್ ಇನ್ವೆಸ್ಟ್ಮೆಂಟ್ ಎಕ್ಸ್ 50,000 ರುಪೀಸ್ ಇದೆ ಕರೆಕ್ಟಾ ಅದರದ್ದು ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಎಷ್ಟಪ್ಪ ಬರ್ತಾ ಇದೆ 5000 ಅಲ್ಲಿಗೆ ಎಷ್ಟು ವರ್ಷಕ್ಕೆ ಬರುತ್ತಪ್ಪ ದುಡ್ಡು ನಿಮ್ದು 10 ವರ್ಷದ ದುಡ್ಡು ವಾಪಸ್ ಬರುತ್ತೆ ಕರೆಕ್ಟಾ ಮಷೀನ್ ವೈದ್ ನೋಡಿ ಇನ್ವೆಸ್ಟ್ಮೆಂಟ್ 40,000 ಇದೆ ಇದರದ್ದು 5200 ರುಪೀಸ್ ನೆಟ್ ಕ್ಯಾಶ್ ಇನ್ಫ್ಲೋ ಇದೆ ಎಷ್ಟು ಬರುತ್ತೆ 7.69 ಇಯರ್ಸ್ ಅಲ್ಲಿ ವಾಪಸ್ ಬರುತ್ತೆ ಹಾಗಾದ್ರೆ ಯಾವ ಬೇಗನೆ ವಾಪಸ್ ಬರುತ್ತೆ ದೇರ್ ಫೋರ್ ಮಷೀನ್ ವೈ ಈಸ್ ಸೆಲೆಕ್ಟೆಡ್ ಅರ್ಥ ಆಗ್ತಿದ್ಯಾ ನೋಡಿ ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ 14 ಮಾರ್ಕ್ಸ್ ಓಕೆನಾ ಇಲ್ಲಿ ಇಷ್ಟೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಲೇಬರ್ ನ ಬಿಟ್ಟು ಮಷೀನ್ಸ್ ನ ಆಗ್ತಾ ಇದೆ ಲೇಬರ್ ನ ಉಳಿಸ್ಕೊಳ್ಳೋದ್ರಿಂದ ಡ್ರಾಪ್ ಮಾಡೋದ್ರಿಂದ ಮಷೀನ್ಸ್ ಹಾಕೋದ್ರಿಂದ ನಮಗೆ ಸ್ಕ್ರಾಪ್ ಅಲ್ಲಿ 1,000 ಲಾಭ ಬರ್ತಾ ಇದೆ ಅವರು ಕೊಡೋ ವೇಜಸ್ ಅಲ್ಲಿ 10,000 12,000 12,500 ಉಳ್ಕೊಳ್ತಾ ಇದೆ ಅಲ್ಲಿಗೆ ಒಟ್ಟು ಮಷೀನ್ ಹಾಕಿರೋದ್ರಿಂದ ಇಷ್ಟಿಷ್ಟು ಲಾಭ ಬರ್ತಾ ಇದೆ ಆ ಮಷೀನ್ ಹಾಕಿರೋದ್ರಿಂದ ನಮಗೆ ಲಾಭ ಬರ್ತಾ ಇದೆ ದ ಸೇಮ್ ವೇ ಮಷೀನ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಇಷ್ಟು ಖರ್ಚಾಗ್ತಾ ಇದೆ ಅಲ್ಲಿಗೆ ಇಷ್ಟು ಟೋಟಲ್ ಇನ್ಕಮ್ ಅಲ್ಲಿ ಇಷ್ಟು ಟೋಟಲ್ ಎಕ್ಸ್ಪೆನ್ಸಸ್ ಹೋದ್ರೆ ಇಷ್ಟು ಟೋಟಲ್ ಇನ್ಕಮ್ ಬರ್ತಾ ಇದೆ ಆ ಇನ್ಕಮ್ ಅಲ್ಲಿ ಡಿಪ್ರಿಸಿಯೇಷನ್ ಮೈನಸ್ ಮಾಡಿ ಟ್ಯಾಕ್ಸ್ ನ ಮೈನಸ್ ಮಾಡಿದ್ರೆ ಇಷ್ಟಿಷ್ಟು ಬರುತ್ತೆ ಲಾಸ್ ಅಲ್ಲಿ ಡಿಪ್ರಿಸಿಯೇಷನ್ ಆಡ್ ಮಾಡಿದ್ರೆ ಒಂದು ವರ್ಷಕ್ಕೆ ಮಷೀನ್ ಎಕ್ಸ್ ಇಂದ 5,000 ದುಡ್ಡು ಬರ್ತಾ ಇರ್ತದೆ ಮಷೀನ್ ವೈ ನಲ್ಲಿ 5,200 ಬರ್ತಾ ಇದೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು 50,000 ಮಷೀನ್ ಎಕ್ಸ್ ಅಲ್ಲಿ ಓಕೆನಾ ಅಲ್ಲಿಗೆ ನಮ್ಮ ಹಾಕಿರೋ ಬಂಡವಾಳ 10 ಇಯರ್ಸ್ ಗೆ ವಾಪಸ್ ಬರುತ್ತೆ ಅದೇ ಮಷೀನ್ ವೈಗ್ ಹಾಕಿದ್ರೆ ವಿತಿನ್ 7.69 ಇಯರ್ಸ್ ಅಲ್ಲಿ ವಾಪಸ್ ಬರುತ್ತೆ ಸೊ ಹಾಗಾದ್ರೆ ನಾನು ಬೀಯಿಂಗ್ ಎ ಫೈನಾನ್ಶಿಯಲ್ ಮ್ಯಾನೇಜರ್ ಮಷೀನ್ ಎಕ್ಸ್ ನ ಸೆಲೆಕ್ಟ್ ಮಾಡಲ್ಲ ಮಷೀನ್ ವೈ ನ ಸೆಲೆಕ್ಟ್ ಮಾಡ್ತೀನಿ ಯಾಕೆ ಅಂದ್ರೆ ನಾನು ಹಾಕಿರ್ತಕ್ಕಂತ ಇನ್ವೆಸ್ಟ್ಮೆಂಟ್ ನನಗೆ 7.69 ಇಯರ್ಸ್ ಅಲ್ಲೇ ವಾಪಸ್ ಕೊಡುತ್ತೆ ಅದಕ್ಕೋಸ್ಕರ ಅರ್ಥ ಆಯ್ತಾ ಬರ್ಕೊಳ್ಳಿ